ಡೇಂಜರ್, ಬೇಡ ಬೇಡ. ಹೌದೌದು, ಇದು ಇದು. ಅಯ್ಯಯ್ಯ, ಇದು ನಿಮ್ಮಣ್ಣನ ಯೂನಿಫಾರ್ಮ್ ತರ ಇದೆ. ಹಾ ಕರೆಕ್ಟ್. ಹಾ ಇದನ್ನ ಹಾಕು. ಸೂಪರ್ ಅದ್ಗೆ, ಮೊನ್ನೆ ಗೌರಿ ಕೂಡ ಇದೇ ಕಲರ್ ಬುಟ್ ಇಟ್ಕೊಂಡಿದ್ಲು. ನಾನು ಅವತ್ತೇ ಹೇಳಿದ್ನಲ್ಲ ಅವಳು ಈ ಮನೆ ಸೊಸೆಯಾಗಿ ಬರ್ಬೇಕು ಅಂತ, ಬರ್ತಲ್ಲ ಅಷ್ಟೇ. ಅದಕ್ಕೆ ಹೇಳ್ತೇ ಲೋಕನ. ಇರು ಇರು, ಈಗ ಒಳ್ಳೆ ರಾಜ್ಕುಮಾರ ಕಣ ನೀನು. ಬೆಸ್ಟ್ ಆಫ್ ಲಕ್ ಹೇಳಕ್ಕೆ, ಈಗ ಹೊಸ್ದಾಗೇನೋ, ನಿನ್ಗೆ ಯಾವಾಗ್ಲೂ ನನ್ ಬೆಸ್ಟ್ ಆಫ್ ಲಕ್ ಇದ್ದೇ ಇರುತ್ತೆ. ಗೌರಿ ಗೌರಿ, ಫಸ್ಟ್ ಟೈಮ್ ಫೋನ್ ಮಾಡಿದ್ದಾರೆ. ಮಾತಾಡು ಮಾತಾಡು, ಕಟ್ ಆಗ್ಬಿಡುತ್ತೆ. ಹಲೋ, ಸಿಸಿಬಿ ಸ್ಪೆಷಲ್ ಆಫೀಸರ್ ಬಸವಾ ಹಿಯರ್. ಹಲೋ, ನಾನು ಗೌರಿ. ಸಾರಿ ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಡಿಸ್ಟರ್ಬೆನ್ಸ್? ಇಟ್ಸ್ ಅ ಪಾರ್ಟ್ ಆಫ್ ಮೈ ಜಾಬ್. ಎನಿ ಪ್ರಾಬ್ಲಮ್? ಏನಿಲ್ಲ, ನಿನ್ನೆ ಆ ಇನ್ಸಿಡೆಂಟ್ ಆದ್ಮೇಲೆ ಅವತ್ ಮ್ಯೂಸಿಕ್ ಸ್ಟೋರ್ ಅಲ್ಲಿ ನಡೆದ ಇನ್ಸಿಡೆಂಟ್ ನಾಪಕ್ ಬಂದು ಸ್ವಲ್ಪ ಹೆದರಿಕೆ ಆಯ್ತು. ಗುಡ್ ಮಾರ್ನಿಂಗ್ ಗೌರಿ. ಗುಡ್ ಮಾರ್ನಿಂಗ್ ಪಾಪ. ಹೋಗಿ ಬರ್ತೀನಮ್ಮ. ಓಕೆ ಪಾಪ. ಅದಕ್ಕೆ ನಿಮ್ ಇನ್ಫಾರ್ಮೇಶನ್ ಕೊಟ್ರೆ ಸ್ವಲ್ಪ ಸೆಕ್ಯೂರಿಟಿ ಚೆಕ್ ಮಾಡಿ. ಈಗ ಟವರ್ ಸೆಂಟರ್ ಹತ್ರ ಬಂದು ಬಸ್ ಹತ್ತಿ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಸೇಫ್ ಅಲ್ವಾ? ಎಲ್ಲಿ ಗೌರಿನೋ ಅಲ್ಲಿ ಬಸ್ವಾ, ನೆರಳ್ ತರ ಸೆಕ್ಯೂರಿಟಿ ಆಗಿರ್ತಾನೆ. ಗೋ ಅಹೆಡ್, ನೀವೇನು ಭಯ? ಎಷ್ಟು ಚೆನ್ನಾಗಿ ಮಾತಾಡೋದು ಕಲ್ತಿದೆ ನೀವು. ಥ್ಯಾಂಕ್ ಯು ರೀ, ಬಾಯ್. ಫ್ರೆಂಡು ಒಟ್ಟಿಗೆ ಕಾಲೇಜ್ಗೆ ಹೋಗೋಣ ಅಂತ ಹೇಳಿದ್ಲು, ಅದಕ್ಕೆ ಫೋನ್ ಮಾಡಿದೆ. ನಾನೇನು ಕೇಳಿಲ್ವೇ. ಇಶಾ ಯಾವಾಗ್ಲೂ ನನ್ನ ಫಾಲೋ ಮಾಡ್ತಿರ್ತಾಳೆ. ಯಾರೋ ಆ ಲಕ್ಕಿ ಫೆಲೋ. ಏನ್ರಿ ಅಷ್ಟು ಗೊತ್ತಾಗಲ್ವಾ? ಒಂದ್ ಮೇಲೂ ಸರ್. ನೀವಾ? ಏನ್ರಿ ಆಗಿದೆ ಸರ್? ಹೋಮ್ ಮಿನಿಸ್ಟರ್ ಅವ್ರ ಮಗ ಜೂನಿಯರ್ ಪಂಪವತಿ ಸರ್. ಸರ್, ದಿಸ್ ಇಸ್ ಒನ್ ವೇ, ಬಟ್ ದಿಸ್ ಇಸ್ ಮೈ ವೇ. ಮುಂದೆ ಹೋದ ಟ್ರಾಫಿಕ್ ಜಾಮ್ ಆಗಿ ಪಬ್ಲಿಕ್ ತೊಂದರೆ ಆಗತ್ತೆ ಸರ್. ಹಾಗಾದ್ರೆ ನೀನೇ ಬೋರ್ಡ್ ನ ಟರ್ನ್ ಮಾಡಿ ಇದನ್ನ ಒನ್ ವೇ ಮಾಡು. ಓಕೆ, ನನ್ನ ಮಾತು ಕೇಳಿ ಸರ್. ಮುಂದೆ ಹೋದ್ರೆ ನಿಮಗೆ ತೊಂದರೆ ಆಗತ್ತೆ. ಇಡಿಯಟ್ ಸರ್, ದೊಡ್ಡವ್ರ ವಿಷಯ ನಮ್ಗೆ ಹಾಕ್ಬಿಡಿ ಸರ್, ಹೋಗ್ಲಿ. ಸಾರಿ. ಯಾ ಬಸವಾ ಹಿಯರ್, ರಿಯಾಜ್ನ ಮಲಿಕ್ನ ಹೊಯ್ಸಲಲ್ಲಿ ಕಲಿಸಿ. ಟೋಟಲ್ ಸಿಚುವೇಶನ್ ನ ಕಂಟ್ರೋಲ್ ಮಾಡಿ. ನೋ ಎಕ್ಸ್ಕ್ಯೂಸಸ್, ದಟ್ಸ್ ಆಲ್. ಓವರ್. ಹಾಯ್. ಹಾಯ್. ಅರೆ ನೀವೇನಿಲ್ಲ? ನಾನು ಆಗ್ಲೇ ಫೋನ್ ಮಾಡಿ ಹೇಳಿದ್ನಲ್ಲ. ಹಾ ರೋಸ್, ಓ ಮ್ಯಾಚಿಂಗ್ ಮ್ಯಾಚಿಂಗ್. ಮತ್ತೆ ಸುಮ್ಮನಿದ್ದೀರಾ, ಮುಡ್ಕೊಳ್ಳಿ. ಒಂದ್ ಹುಡುಗಿ ಫೋನ್ ಮಾಡಿ ಕರೆದು ರೋಸ್ ಹಿಡ್ಕೊಂಡು ನಿಂತಿದ್ದಾಳೆ ಅಂದ್ರೆ ಯಾಕೆ ಅಂತ ಗೊತ್ತಾಗಿಲ್ಲ. ಆ ರೋಸ್ ನನ್ ಕೈಲಿ ಕೊಟ್ಟು ಐ ಲವ್ ಯು ಅಂತ ಹೇಳಿದ್ರೆ ನನ್ ಟೆನ್ಷನ್ ಎಲ್ಲ ಹೋಗುತ್ತಲ್ಲ. ತುಂಬಾ ದಿನದಿಂದ ನಂಗೊಂದ್ ಡೌಟ್, ನಿಮ್ ವೈಲನ್ಗೆ ಎಷ್ಟು ರಿಂಗ್ಸ್ ಇರ್ತೀರಿ? ನಾಲ್ಕು. ಯಾವಾಗ್ಲೂ ನಾಲ್ಕೇನಾ? ಈಗ ಇಂಪಾರ್ಟೆಂಟಾ? ನಾನೇ ಧೈರ್ಯ ಮಾಡ್ಬೇಕು. ಜೈ ವಿಶಾಲು. ಅಬ್ಬಾ, ನೀನೆಲ್ಲಿ ಬಸ್ ಹತ್ ಹೊರಟೋಗಿರ್ತೀವ ಅಂತ ಓಡೋಡ್ ಬಂದೆ. ಏನಾಯ್ತಾ ಅಂಟಿ? ಈ ವಯಸ್ಸಲ್ಲಿ ಏನಾಗ್ಬಾರ್ದಾಗಿತ್ತು ಅದೇ ಆಗೋಗಿದೆ. ಓ ಟೂ ಪ್ಲಸ್? ಕಂಗ್ರಾಚುಲೇಷನ್ಸ್. ಭ್ರೂಣ ಹತ್ಯೆ ಮಹಾಪಾಪ, ಅಬಾರ್ಷನ್ ಮಾಡಿಸ್ಕೋಬೇಡಿ. ಅಯ್ಯೋ ಅದಲ್ಲ, ನಿನಗೆ ಸಿಸಿಬಿ ಬಸ್ವ ಗೊತ್ತಲ್ವಾ, ಅವ್ರು ನನಗ್ ಬೇಕು. ಅವ್ರು ನಿಮ್ಗ? ಯಾಕಂಟಿ? ಅವ್ರೊಬ್ರಿಂದಾನೆ ನನ್ ಪ್ರಾಬ್ಲಮ್ ಸಾಲ್ವ್ ಆಗೋದು. ಪ್ರಾಬ್ಲಮ್? ಅವ್ರಿಲ್ಲಿ ಡ್ಯೂಟಿನಲ್ಲಿದ್ದಾರೆ. ಹೌದಾ, ಎಲ್ಲಿ? ಎಸ್, ಸಿಸಿಬಿ ಆಫೀಸರ್ ಬಸವಾಹಿಯ. ಮೇ ಐ ಹೆಲ್ಪ್ ಯು? ಅಬ್ಬಾ ದೇವ್ರ ಹಾಗೆ ಬಂದಿಯಪ್ಪ. ಮೊದ್ಲು ನಿಮ್ ಪ್ರಾಬ್ಲಮ್ ಹೇಳಿ. ಒಂದ್ ವಾರದಿಂದ ನಮ್ ಯಜಮಾನ್ರ ಮನೇಲಿದ್ದಾಗ ಬ್ಲ್ಯಾಂಕ್ ಕಾಲ್ಸ್ ಬರ್ತಿತ್ತು. ನಿನ್ನೆ ನಾನೇ ಅಟೆಂಡ್ ಮಾಡಿದೆ. ತಕ್ಷಣ ನನ್ನ ಪ್ರೀತಿಯ ಕುಕು ಕುಕು ಕುಮಾರಿ ಅಂದ. ಯಾರು ಅಂದೆ? ವೆರಿ ಇಂಟ್ರೆಸ್ಟಿಂಗ್ ಆಂಟಿ. ನೆಕ್ಸ್ಟ್? ಇವತ್ತು
ನಮ್ಮ ಯಜಮಾನ್ರ ಆಫೀಸಿಗೆ ಹೋಗ್ತಿದ್ದ ಹಾಗೆ ಒಂದು ಲೆಟರ್ ಬಂತು. ತೆಗೆದು ಓದೆ, ಮೈ ಎಲ್ಲ ಬೆವತು, ಟೆನ್ಷನ್ ಇಂದ ಹೆದರ್ಕೊಂಡು ಓಡೋಡ್ ಬಂದೆ. ನೀವೇ ನೋಡಿ ಕೊಡಿ. ಹೈಸ್ಕೂಲ್ನಲ್ಲಿ ನೀನ್ ನನಗಾಗಿ ಬರೆದ ಲವ್ ಲೆಟರ್ ನನ್ನ ಹತ್ರ ಭದ್ರವಾಗಿದೆ. ನನಗೆ ಇದುವರೆಗೂ ಲವ್ ಅಂದ್ರೆ ಏನು ಅಂತಾನೇ ಗೊತ್ತಿಲ್ಲ. ಇನ್ ಲೆಟರ್ ಹೇಗಪ್ಪ ಬರೀತೀನಿ ಹೇಳು. ನಿಮ್ ನೋಡಿದ್ರೆ ಗೊತ್ತಾಗುತ್ತೆ. ನಾನೀಗ ಇನ್ವೆಸ್ಟಿಗೇಷನ್ ಮಾಡ್ಲಿದ್ದೀನಿ, ಡೋಂಟ್ ಡಿಸ್ಟರ್ಬ್. ನಿನ್ನ ಗಂಡನಿಗೆ ಕೊಟ್ಟ ಪ್ರೀತಿಯನ್ನು ಸ್ಟಾಪ್ ಮಾಡಿ ಈ ಉಳಿದ ಪ್ರೀತಿಯನ್ನು ನನಗೆ ಕೊಡಬೇಕು. ಈ ಸಂಜೆ 5 ಗಂಟೆಗೆ ನಿನ್ನ ಮನೆ ರೋಡಲ್ಲಿ ನಾನು ಕಾಯ್ತಾ ಇರ್ತೀನಿ. ಸಾಧ್ಯವಾದ್ರೆ ಪ್ರೀತಿ ಕೊಡು, ಇಲ್ಲದೇ ಇದ್ರೆ 1 ಲಕ್ಷ ಕ್ಯಾಶ್ ಕೊಡು. ಕೊಡ್ತಾ ಇದ್ರೆ ನಾನೇ ಒಂದ್ ಕ್ಯಾನ್ ಪೆಟ್ರೋಲ್ ತರ್ತೀನಿ, ನನ್ನ ಮೈ ಮೇಲೆ ಸುರ್ಕೊಂತೀನಿ, ನಿನ್ ಕಣ್ ಮುಂದೆ ಸುಟ್ಕೊಂಡು ಸತ್ತೋಗ್ತೀನಿ. ಇಂತೀನಿನ್ನ ಸುಕುಮಾರ್. ಮೊದ್ಲೇ ನನ್ ಗಂಡ ಸಂಶಯ ಪಿಶಾಚಿ, ನೀವೇ ಹೇಗಾದ್ರೂ ಮಾಡಿ ಈ ಪ್ರಾಬ್ಲಮ್ ಇಂದ ನನ್ ಸೇವ್ ಮಾಡ್ಬೇಕು. ಪ್ಲೀಸ್ ಬಸ್ವಾ, ಹೆಲ್ಪ್ ಮಾಡಿ. ಓಕೆ, 5 ಗಂಟೆಗೆ ಅವ್ನು ಬರ್ತಾನೆ. 5 ಗಂಟೆ 1 ನಿಮಿಷಕ್ಕೆ ಆ ರೋಡಲ್ಲಿ ಯಾರು ಇರಲ್ಲ, ನೀವು ಹೋಗ್ಮೇಲೆ ರೆಸ್ಟ್ ತಗೊಳ್ಳಿ. ಪರವಾಗಿಲ್ಲಪ್ಪ, ಹೇಗೂ ಇಲ್ಲಿವರೆಗೂ ಬಂದಿದ್ದೀನಿ, ಗೌರಿನ ಬಸ್ ಹತ್ಸಿ ಹೋಗ್ತೀನಿ. ನೀವು ಹೋಗಿ. ಹಾಯ್ ಗೌರಿ. ಹಾಯ್ ಗೌರಿ. ಹಾಯ್, ನಿನ್ ಬಸ್ ಬಂತು, ಬಾ. ಬಾಯ್. ಬರ್ತೀನಪ್ಪ. ಓದ ಶಾರುಖ್ ಖಾನ್. ನಮ್ ಡಕೋಟಾ ಎಕ್ಸ್ಪ್ರೆಸ್. ಹತ್ತರಿ ಡಕೋಟಾ, ಇವನು ಲೂಸ್ ಅನ್ಕೊಂಡಿದ್ನಲ್ಲ, ಇವನನ್ನ ಡೂಪ್ಲಿಕೇಟ್ ಶಾರುಖ್ ಖಾನ್. ಕಮ್ ಆನ್ ರೌಂಡ್ ಅಪ್. ಹೋಲಿ ನನ್ ಮಕ್ಕ, ನನ್ ಮನೆ ಹತ್ರ ಬಂದು ನಂಗೆ ಹೊಡಿತೀರಾ? ಇದಾವಾಗ್ಲೇ ನಿಮ್ಮನೆ ಆಗೋಯ್ತಾ, ಬಿಟ್ರೆ ಬೆಂಗಳೂರ ನಂದು ಅಂತ ದೊಡ್ಡ ಮಾಗಡಿ ಕೆಂಪಗಾರ ಎತ್ತಾಕರ. ಅಪ್ಪನ ಎಲ್ಲಿ ಎಲ್ಲಿ ಎಲ್ಲ ನೋಡ್ಬಿಟ್ರ? ಅಯ್ಯೋ, ಇವ್ರೇ ನಮ್ಮಪ್ಪ. ಏನ್ ಅಂಕಲ್, ಈ ವಯಸ್ಸಲ್ಲಿ ಇಂಥ ಕೆಲ್ಸನ ಮಾಡೋದು? ಸಾರಿ ಅಂಕಲ್. ಅಂಕಲ್ ಅಂದ್ರೆ ಹಣ್ಣು ತರಿಸ್ಬಿಡ್ತು ನೋಡು ಬಟ್ಟಿ ಮಗನೆ. ನಾನೇನೋ ಮಾಡಿದೆ, ನಂಗೆ ಯಾಕೋ ಹೊಡೆದ್ರಿ? ಅಲ್ಲ, ನೀವು ಪೆಟ್ರೋಲ್ ಕ್ಯಾನ್ ಇಟ್ಕೊಂಡ್ ಬಂದ್ ತಪ್ಪಲ್ವಾ ಅಂಕಲ್? ಹೌದಪ್ಪ, ನೀವ್ಯಾ ಪೆಟ್ರೋಲ್ ಕ್ಯಾನ್ ತಂದ್ರಿ? ಅಯ್ಯೋ, ಅದು ಪೆಟ್ರೋಲ್ ಅಲ್ಲಮ್ಮ, ಕಡ್ಲೆಕಾಯಿ ಎಣ್ಣೆ. ಸೊಸೈಟಿಲಿ ಚೀಪಾಗಿ ಸಿಗುತ್ತೆ ಅಂತ ತಗೊಂಡ್ ಬಂದೆ. ಅಷ್ಟಕ್ಕೂ ನನ್ನ ಮನೆಗೆ ಏನ್ ಬೇಕಾದ್ರೂ ತಗೊಂಡ್ಬರ್ತೀನಿ. ಅದನ್ನ ತಪ್ಪು ಅಂತ ಹೇಳಕ್ ಇವ್ನ ಯಾವ್ದು ಫೋನ್ ಆಂಡಿ? ಚಚ್ಚಾ, ಒಂದ್ ಚಿಕ್ ಮಿಸ್ಟೇಕ್ ಇಂದ ಇಷ್ಟೆಲ್ಲ ಆಗೋಯ್ತಂ. ಏನ್ ತಪ್ಪು? ಹೌದಪ್ಪ, ಆಕ್ಚುಲಿ ಅವ್ರು ತುಂಬಾ ಒಳ್ಳೆಯವರು. ಆಂಟಿ ಯಾವ್ದೋ ಪ್ರಾಬ್ಲಮ್ ನಲ್ಲಿ ಸಿಕ್ಕಾಕೊಂಡಿದ್ರು, ಅದನ್ನ ಸಾಲ್ವ್ ಮಾಡೋದಕ್ಕೋಸ್ಕರ ನಾನೇ ಇವ್ರನ್ನ ಅರೇಂಜ್ ಮಾಡಿದ್ದು. ಓಹೋ, ಏನ್ ಆಂಟಿ ಪ್ರಾಬ್ಲಮ್? ಏನು ಆಂಟಿ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಈ ರೌಡಿನೇ ಬೇಕಾಗಿತ್ತಾ? ಅಯ್ಯೋ, ಇವ್ರ ರೌಡಿ ಅಲ್ಲಪ್ಪ, ಸಿಸಿಬಿ ಆಫೀಸರ್ ಬಸ್ವಾ. ಏನೋ, ಸಿಸಿಬಿ ಆಫೀಸರಾ? ಇವರು ದೊಡ್ಡ ರೌಡಿಗಳು ಕಣಮ್ಮ. ದಿನ ಬೆಳಗಾದ್ರೆ ಆ ಎಂ ಎಂ ಗ್ಯಾಂಗ್ ಜೊತೆ ಸೇರ್ಕೊಂಡು ಹೊಡೆದಾಡೋದು, ಸಿಕ್ಕಿದಾಗೆಲ್ಲ ನನ್ನ ಕಾರ್ನ ಪುಡಿ ಪುಡಿ ಮಾಡೋದು, ಇದೇ ಇವ್ರ ಕೆಲಸ. ಶುದ್ಧ ಅಪಾಪೋಲಿಗಳು. ಅಂಕಲ್, ನಾವ್ ರೌಡಿಗಳ ತರ ಬಟ್ಟೆ ಹಾಕೊಳ್ಳೋದು, ಜಗಳ ಮಾಡೋದು, ಇಟ್ಸ್ ಆಲ್ ಅ ಪಾರ್ಟ್ ಆಫ್ ಮೈ ಜಾಬ್. ಪಾರ್ಟ್ ಆಫ್ ಯುವರ್ ಜಾಬ್? ಇಲ್ಲಪ್ಪ, ಇವ್ರ ನನ್ನ ತುಂಬಾ ಹೆಲ್ಪ್ ಮಾಡಿದ್ದಾರೆ. ನೀನ್ ಯಾರನ್ನೋ ನೋಡಿ ಯಾರು ಅನ್ಕೋತಿದ್ಯಾ? ದೇವ್ರಾಣೆ, ನಾನು ಇವನ್ ನೋಡಿ ಇವನೇ ಅಂತ ಅನ್ಕೋತಿರೋದು. ನಾನಂತೂ ನೀವು ಗೌರಿ ತಂದೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಗೌರಿ, ಇವ್ರು ನಿಮ್ ತಾಯಿ ತಾನೆ? ದೇವ್ತೆ ತರ ಇದಾರೆ ಇವ್ರು. ಅಜ್ಜಿ ನೋಡಿದ್ರೆ ಗೊತ್ತಾಗುತ್ತೆ, ಕೈ ಎತ್ ನಮಸ್ಕಾರ ಮಾಡ್ಬೇಕು ಅನ್ಸುತ್ತೆ. ಆದ್ರೆ ಗೌರಿ, ಇವ್ರ ಮುಖ ನೋಡಿ ನಿಮ್ ತಂದೆ ಅಂದ್ರೆ ಯಾರಾದ್ರೂ ನಂಬ್ತಾರ? ವಾಟ್ ಅ ಜೋಕ್. ಜೋಕ್ ಅಂತ ಜೋಕ್? ಇವಳೆ ನನ್ನ ಮಗಳು ಅಂತ ತೋರಿಸ್ಕೊಳಕ್ಕೆ ಫ್ಯಾಮಿಲಿ ಫೋಟೋ ಕುದ್ಗೆ ತಕೊಂಡು ತಿರ್ಗಾಡ್ಬೇಕಾ? ಇರು, ಪೊಲೀಸ್ ನನಗೆ ಫೋನ್ ಮಾಡಿ ನೀನು ಸಿಸಿಬಿ ಆಫೀಸರ್ ರೌಡಿನ ಅಂತ ತಿಳ್ಕೊತೀನಿ. ಅಂಕಲ್, ಸುಮ್ನೆ ಯಾಕೊಂದ್ ಕಾಲ್ ವೇಸ್ಟ್ ಮಾಡ್ಕೋತೀರಾ? ನಿಮ್ಗೆ ಔಟ್ ಗೋಯಿಂಗ್ ಫ್ರೀನಾ? ನೋಡ್ದೇನಮ್ಮ, ನೀನು ಸ್ಪೆಷಲ್ ಆಫೀಸರ್, ಪೊಲೀಸ್ ಅನ್ನು ಹೆಸರು ಕೇಳಿದ ತಕ್ಷಣ ಕರೆಂಟ್ ಹೊಡೆದು ಕಾಗೆ ತರ ಹೇಗೆ ಪತ್ರಿಗುಡ್ತಿದ್ದಾನೆ. ಏನ್ ಅಂಕಲ್, ನಾನ್ ಡ್ರಾಮಾ ಮಾಡಿ ಯಾರನ್ನಾದ್ರೂ ಚೀಟ್ ಮಾಡಿದೀನಾ? ಲಂಚ ತಗೊಂಡಿದ್ದೀನಾ? ಬೇರೆ ಏನೋ ಪರ್ಪಸ್ಗೋಸ್ಕರ ಈ ತರ ಮಾಡ್ಬೇಕಾಗಿ ಬಂತು. ಏನ್ ಬಸ್ವಾ, ನೀನು ಸಿಸಿಬಿ ಆಫೀಸರ್ ಅಲ್ವಾ? ಆಕ್ಚುಲಿ ಅದೊಂದು ದೊಡ್ಡ ಸ್ಟೋರಿ, ಅಂದ್ರೆ ನಾನು ಆಮೇಲೆ ಹೇಳ್ತೀನಿ. ನಾನ್ ಕೇಳ್ತಾ ಇರೋದು ನೀನು ಆಫೀಸರ್ ಅಲ್ವೋ? ನಾನು ಆಫೀಸರ್ ಅಲ್ಲ, ಆದ್ರೆ ಶಟ್ ಅಪ್. ಯಾಕೆ, ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ದೆ? ನಾನು ಎಷ್ಟು ಸಲ ನಿಜ ಒಳಗೆ ಬಂದ್ರು ನೀನ್ ತಾನೆ ಸಿಸಿಬಿಲಿರು ಈ ಸಿಟಿಂಗ್ ನನ್ನ ಪೊಲೀಸ್ ಆಫೀಸರ್ ಬೇಕಂತ ಹಠ ಮಾಡಿದ್ದು, ಅದಕ್ಕೆ ಕಂಟಿನ್ಯೂ ಮಾಡ್ದೆ. ನಾನ್ ಕೇಳ್ತಾ ಇರೋದು ಡ್ರಾಮಾ ಯಾಕೆ ಮಾಡ್ದೆ ಅಂತ. ಹೇಳಲೇಬೇಕಾ? ಓಕೆ, ಹೇಳ್ತೀನಿ. ಆದ್ರೆ ನೀನ್ ಟೆನ್ಸ್ ಆಗ್ಬಾರ್ದು. ಐ ಲವ್ ಯು ಗೌರಿ, ಐ ಲವ್ ಯು ಗೌರಿ, ಐ ಲವ್ ಯು ಗೌರಿ, ಐ ಲವ್ ಯು ಗೌರಿ.
ಅದನ್ನ ಹೇಳಿದ್ರೆ ನೀನ್ ಹೇಗ್ ರಿಯಾಕ್ಟ್ ಮಾಡ್ತೀವ ಅಂತ ಭಯ ಆಯ್ತು. ಅದಕ್ಕೆ ಆ ಮಾತನ್ನ ನಿನ್ ಬಾಯಲ್ಲೇ ಕೇಳ್ಬೇಕು ಅಂತ ಇಷ್ಟೆಲ್ಲ ಮಾಡ್ದೆ. ಇದನ್ ಯಾರಾದ್ರೂ ಲವ್ ಅಂತಾರ? ಲವ್ ಅಂದ್ರೆ ಟ್ರಸ್ಟ್. ಹೋಗಿ ಹೋಗಿ ನಿನ್ನಂತ ಚೀಟ್ ನ, ನಿನ್ನಂತ ಈಡಿಯಟ್ ನ ಪ್ರೀತಿ ಮಾಡ್ತೀನ ನಾನು. ಇನ್ಮೇಲೆ ಯಾವತ್ತು ನಿನ್ ಮುಖಾನ ನನಗ್ ತೋರಿಸ್ಬೇಡ. ಗೌರಿ, ಗೌರಿ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮಿ. ಗೌರಿ, ಶಟ್ ಅಪ್. ಇನ್ ಯಾವತ್ತು ನಿನ್ ಬಾಯಲ್ಲಿ ನನ್ನ ಹೆಸರು ಬರಬಾರ್ದು. ಐ ಹೇಟ್ ಯು, ಐ ಹೇಟ್ ಯು, ಗೆಟ್ ಲಾಸ್ಟ್. ಗೌರಿ, ಏಯ್ ಗೌರಿ, ನನ್ನ ಮಗಳ ನೆರಳು ಕುಳಿಯೋಕೆ ನಿಂಗೆ ಯೋಗ್ಯತೆ ಇಲ್ಲ? ಅಂಥದ್ರಲ್ಲಿ ಅವಳಿಗೆ ಐ ಲವ್ ಯು ಅಂತ ಹೇಳಕ್ಕೆ ಎಷ್ಟು ಸೀನ ನಿಂಗೆ? ಇನ್ನು ಮುಂದೆ ನನ್ನ ಮನೆ ಕಾಂಪೌಂಡ್ ಅಲ್ಲ, ಈ ರೋಡ್ ನಲ್ಲಿ ಕಾಣಿಸ್ಕೊಂಡ್ರು, ನಿನ್ನ ಕಾಲು ಮುರಿಬಿಟ್ಟಿದೆ. ಯಾರು ವಿಲನ್ ಆಗ್ಬಾರ್ದಾಗಿತ್ತು ಅವ್ರನ್ನ ನೀನಾಗ ನೀನೇ ವಿಲನ್ ಮಾಡ್ಕೊಂಡ್ಬಿಟ್ಟೆ. ಕಾಲ್ ತೊಳೆದು ಕನ್ಯಾದಾನ ಮಾಡ್ಬೇಕಾಗಿದ್ ಮಾವ ಅವರು, ಅವ್ರ ಕಾಲ್ನೆ ಮುರಿಯಕ್ ಹೋಗಿದ್ಯಲ್ಲ. ಮೊದ್ಲು ನಿಮ್ಗೆ ಉಗಿಬೇಕು. ಆ ಮನುಷ್ಯನೇ ಗೌರಿ ತಂದೆ ಅಂತ ಕಂಡು ಹಿಡಿದು ನೀವು ಬಸವಂಗ್ ಹೇಳೋದಲ್ವಾ? ಮಗಳ ಬಾಯ್ ಫ್ರೆಂಡ್ ಗೆ ಮಾವನ್ ಗುರ್ತು ಸಿಗ್ಲಿಲ್ಲ, ಇನ್ನು ನಮ್ಮಂತ ಅಮಾಯಕರಿಗ ಸಿಗತ್ತೆ ಅದ್ಗೆ? ನೀವೇ ಥಿಂಕ್ ಮಾಡಿ. ಐ ಹೇಟ್ ಯು ಅಂತ ಕಿರ್ಚ್ಕೊಂಡ್ಬಿಟ್ಲು, ಇನ್ ಯಾವತ್ತೂ ನಿನ್ ಮುಖ ತೋರಿಸ್ಬೇಡ ಅನ್ಬಿಟ್ಲು. ಅವಳು ಎಲ್ಲಿ ನನ್ನಿಂದ ದೂರ ಆಗ್ಬಿಡ್ತಾಳು ಅಂತ ತುಂಬಾ ಭಯ ಆಗ್ತಿದೆ ಅದ್ಗೆ. ಅಯ್ಯೋ, ಅದಕ್ ಯಾಕೋ ಭಯ ಪಟ್ಕೋತಿಯ? ನೀನ್ ನಾಟಕ ಆಡಿದ್ದು ಅವಳು ಪ್ರೀತಿಗೋಸ್ಕರ ಅಂತ ಅವಳಿಗೆ ಇಷ್ಟಕ್ಕಾಗ್ಲೇ ಗೊತ್ತಾಗಿ ಅವಳು ಥ್ರಿಲ್ ಆಗ್ಬಿಟ್ಟಿರ್ತಾಳೆ. ಆದ್ರೆ ನೀವೆಲ್ಲ ಸೇರ್ಕೊಂಡು ಅವಳ ಅಪ್ಪಂಗ ಆ ರೀತಿಯಲ್ಲಿ ಹಿಂಸೆ ಕೊಟ್ರಲ್ಲ ಅಂತ ಕೋಪ ಬಂದಿರೋಳ ತರ ಪೋಸ್ ಕೊಡ್ತಾ ಇದ್ದಾಳೆ. ಇಲ್ಲಿ ನೋಡಿಲಿ, ಈಗ ನನಗೆ ನಿಮ್ಮ ಅಣ್ಣನ ಮೇಲೆ ಕೋಪ ಬಂದ್ರೆ ನಾನು ಏನ್ ಮಾಡ್ತೀನಿ ಹೇಳು? ಸೂಟ್ ಕೇಸ್ಗೆ ಹತ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋಯ್ತಾ? ವಾಪಸ್ಗೆ ಮನೆಗೆ ಬಂದು ಬಸ್ ಸ್ಟ್ರೈಕ್ ಅಂತ ಓಡ್ಬಿಡ್ತೀರಾ? ನೋಡ್ ಬಸ್ವಾ, ಒಂದ್ ಹೆಣ್ಣಿನ ಮನ್ಸು ಇನ್ನೊಂದ್ ಹೆಣ್ಗೆ ಕಣ ಅರ್ಥ ಆಗೋದು. ನನ್ ಪ್ರಕಾರ ಅವಳಗ್ ನಿನ್ ಮೇಲೆ ಅಮ್ಮಮ್ಮ ಅಂದ್ರೆ ಒಂದ್ ನಾಲ್ಕು ದಿನ ಕೋಪ ಇರ್ಬೋದು ಅಷ್ಟೇ. ಐದನೇ ದಿನ ಫ್ರೆಶ್ ಆಗಿ ಏನ್ ಮಾಡ್ಬೇಕು ಅಂತ ನಾನ್ ಹೇಳ್ತೀನಿ. ನಡಿ, ಮೊದ್ಲು ಊಟ ಮಾಡುವಂತೆ ನಡಿ. ಹೌದು, ನಿನ್ ಮಾವನ್ನೇನೋ ಹೊಡೆದ್ಬಿಟ್ಟೆ. ಆ ಡೂಪ್ಲಿಕೇಟ್ ಶಾರುಖ್ ಖಾನ್ ಏನ್ ಮಾಡ್ದೆ? ಕುಮಾರಿ, ಯಾಕೋ ಮೂರ್ ಗಂಟೆ ಲೇಟ್? ಸಾರಿ, ನ್ಯೂ ಫ್ರೆಂಡ್ಸ್ ಸಿಗ್ಬಿಟ್ಟು ಬಿಯರ್ ಕುಡಿಸ್ದ, ಓಲ್ಡ್ ಫ್ರೆಂಡ್ಸ್ ಸಿಗ್ಬಿಟ್ಟು ವಿಸ್ಕಿ ಕುಡಿಸ್ದ, ಕಾಕ್ಟೇಲ್ ಲೇಟ್ ಆಗೋಯ್ತು. ಐ ಥಿಂಕ್ ಯು ಆರ್ ಕುಮಾರಿ ಬ್ರದರ್ಸ್. ಕ್ಯಾಶ್, ವೇರ್ ಇಸ್ ದ ಕ್ಯಾನ್? ಎಕ್ಸ್ಚೇಂಜ್ once again. Thank you. ಎಲ್ ಸಿಕ್ತ ಗಂಗಾಜಲ? ಗಂಗಾಜಲ ಅಲ್ಲ, ಕಾವೇರಿ H2O. ಯು ನೋ, ಬ್ಲಾಕ್ ಮೇಲ್ ಮಾಡೋರ್ಗೆಲ್ಲ H2O ನೇ ಪೆಟ್ರೋಲ್. ವೆರಿ ಸ್ಮಾರ್ಟ್ ಬಾಯ್. Hey, what is this? H2SO4. Ah, andre sulfuric acid. Ah, idu yake petrol surkondre amele benki kadi girachbeku, double kelsa. Adre idagalla surkondi takshna full sutoktiya, chicken piece tara. Single kelsa. Akala 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 poch kala koskara blackmail martiya, kaan lensina blackmail martiya, blackmail martiya, blackmail martiya, nee petrol anto blackmail martiya, 100,000 bekunta blackmail martiya, nin gurididu blackmail madidikalla nan love story na haal maadibuttalo. Ayyo, in veri yaar love story nu haal maadalana? Innond sala nan kannige enadru bidre ninige acid alla snana nanna bitbutre ನಾನು ಈ ಸ್ಟೇಟ್ ಬಿಟ್ಟು ಹೊರಟು ಬಿಡ್ತೀರಣ್ಣ. ನೆತ್ತಕೊಂಡು ಕರ್ನಾಟಕ ಬಾರ್ಡರ್ ಆಚೆ ಬಿಸಾಕ್ಬಿಟ್ಟು ಯಮ್ಮೋ ಲಕ್ಷ್ಮಿ, ಸಾವಿತ್ರವ್ವ, ಬನ್ನಿ ಬನ್ನಿ, ಎಲ್ಲ ಬನ್ನಿ ಬನ್ನಿ.
ಗುರುವಾರ ನಮ್ ಸೀತಾರಾಮ್ ಗೃಹ ಪ್ರವೇಶ, ನಾವೆಲ್ರು ಅಲ್ಲಿ ಹೋಗ್ಬೇಕು. ಸೀತಾರಾಮ್, ನಿಮ್ ಮಗಳಿಗೆ ನಾನ್ ಸೀರೆ ತಗೊಂಡ್ ಬರ್ತೀನಿ, ನೀವ್ ತಗೋಬೇಕು. ಗೃಹ ಪ್ರವೇಶ ದಿನ ಕೊಡು ಅಂತ ನೀವೇ ಹೇಳಿದೀರ. ಅವತ್ತಿನ ತರ ವಾಪಸ್ ಕೊಟ್ರೆ ಅಷ್ಟೇ, ನಾನ್ ನಿಮ್ ಜೊತೆ ಮಾತಾಡಲ್ಲ. ನೋಡಿದ್ರಿ ಸೀತಾರಾಮ್, ನಮ್ಮಮ್ಮ ಎಷ್ಟ್ ದಿವಸದಿಂದ ಜ್ಞಾಪಕ ಮಡಿಕೊಂಡು ಕಾಯ್ತಾವಳೆ, ಎಲ್ರು ಬತ್ತಿ ಬಿಡಿ. ಹಾಯ್ ಗೌರಿ, ಗುಡ್ ಮಾರ್ನಿಂಗ್. ಗೌರಿ ಗೌರಿ, ಇವತ್ ನಿನ್ ನನ್ ಮೇಲೆ ಇದ್ದ ಕೋಪ ಬೆಣ್ಣೆ ತರ ಕರ್ಗೋಗಿ ನಿನ್ ಮೈಂಡ್ ಫ್ರೆಶ್ ಆಗಿದೆ. ಈ ನಿನ್ ಕ್ಲಿಯರ್ ಹಾರ್ಟ್ಗೆ ಈ ವೈಟ್ ರೋಸ್. ಸದ್ಯ ಹೂ ಕೊಟ್ಟಿದ್ ಬಚಾವದು. ಓ, ನಿನ್ಗಿನ್ನು ಕೋಪ ಆಗಿಲ್ವಾ? ಏನಿಲ್ಲ, ನಿನ್ ಮುಖದಲ್ಲಿ ಒಂದ್ ಚಿಕ್ಕ ಸ್ಮೈಲ್ ನೋಡೋಣ ಅಂತ ಆಸೆ. ಸ್ಮೈಲ್ ಪ್ಲೀಸ್. ಹಾ ಓಕೆ ಓಕೆ, ಇದ್ ಸಾಕು ಇದ್ ಸಾಕು. ಗೌರಿ, ನೀ ನಕ್ರೆ ನಾನು ನಕ್ತೀನಿ, ನೀ ಹತ್ರ ನಾನು ಅಳ್ತೀನಿ. ನಿನ್ ಕೋಪದಲ್ಲಿ ನನಗೂ 50% ಬೇಕು, ಯಾಕಂದ್ರೆ ಲವ್ ಅಲ್ಲಿ ಕಮ್ಯುನಿಸಂ ಇರುತ್ತೆ. ಅದಕ್ಕೆ ಈ ರೆಡ್ ರೋಸ್. ಸ್ಟಾಪ್ ಸ್ಟಾಪ್ ಸ್ಟಾಪ್, ಪ್ಲೀಸ್ ಹಾಲ್ಟ್ ಅಂಡ್ ಗೋ. ದಿಸ್ ಇಸ್ ಯೆಲ್ಲೋ ರೋಸ್ ಅಂಡ್ ದ ಲಾಸ್ಟ್ ರೋಸ್. ನಿನಗ್ ನನ್ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ರೆ ಇದನ್ನ ಎತ್ಬಿಡು. ಎತ್ಬಿಟ್ಟ? ಎಸ್. ಹಾಗಾದ್ರೆ ನನ್ನ ಲವ್ ಮಾಡ್ತಿದ್ಯಾ ಅಂತ ಅರ್ಥ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಗೌರಿ. ಬುದ್ಧಿ ಇಲ್ವಾ ನಿನ್ಗೆ? ಏನಿದು ಅದ್ ಕೇಳಿದ್ದು? 5ನೇ ದಿನ ವರ್ಕೌಟ್ ಆಗ್ಲಿಲ್ಲ.